ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ತಲೆಯಲ್ಲಿ ಏನನ್ನೋ ತುಂಬಿಕೊಂಡು ನನ್ನ ತಲೆನೂ ಕೆಡಿಸೋಕೆ ಹೋಗ್ಬೇಡಿ. ಸರಿ ನಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಆದ್ರೆ ಏನಿನ್ನೂ ಆದ್ರಾಗಿದ್ರೆ? ಅಲ್ಲ, ನಿಮ್ಮ ಮೊಬೈಲ್ನಲ್ಲಿ ಆ ವಿಡಿಯೋ ತೋರಿಸ್ತಲ್ಲ, ಎಲ್ರಿಗೂ ತೋರ್ಸಕ್ ಹೋದಾಗ ಅದ್ ಹೇಗ್ ಮಾಯ ಆಗ್ಬಿಡ್ತು? ಓ ಸೇವತಿ, ಬಾ ಬಾ. ಹಾ, ಏನು ತ್ರೀ ರೋಸಸ್ಗಳು ಬಹಳ ಚರ್ಚೆ ಮಾಡ್ತಿರೋ ಹಾಗಿದೆ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಏನಿಲ್ಲಮ್ಮ, ಅಂತದೇನಿಲ್ಲ. ಏಯ್, ನಾವೇನಾದ್ರೂ ಮಾತಾಡ್ತೀವಿ ಕಣೆ, ಅದನ್ನ ಕಟ್ಕೊಂಡು ನಿನ್ಗೇನು ಏನು? ನಾವು ಮಾತಾಡೋದಕ್ಕೂ ನಿಮ್ ಪರ್ಮಿಷನ್ ತಗೋಬೇಕಾ? ಛೇಛೆ, ಪರ್ಮಿಷನ್ ಇನ್ನೂ ಬೇಡ. ನಾನೇ ನಿಮ್ಗೆ ಪ್ರಶ್ನೆ ಮಾಡೋದಕ್ಕೆ ಬಂದಿಲ್ಲ. ಪಾಪ, ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಬಂದೆ. ಅರ್ಥ ಆಗ್ಲಿಲ್ವಾ? ಈಗ ತಾನೇ ಏನೋ ಹೇಳ್ತಿದ್ರಲ್ಲ ಆ ವಿಡಿಯೋ ಹೇಗ್ ಮಾಯ ಆಯ್ತು ಅಂತ. ಅದನ್ನ ಮಾಯ ಮಾಡಿದ್ದೆ ನಾನು. ವಾಟ್, ನೀನಾ? ಹ್ಮ್, ಯಾಕನು ನಾನೇ? ಆಶ್ಚರ್ಯ ಆಗ್ತಿದ್ಯಾ? ಹ್ಮ್, ಯಾಕೆ ನಾನೇ ಕಣೆ ಆಶ್ಚರ್ಯ ಆಗ್ತಿದ್ಯಾ? ನೀವ್ ಆಡ್ಬೇಕು ಅಂತ ಅನ್ಕೊಂಡಿದ್ ನಾಟಕ ನನ್ ಕಿವಿಗ್ ಬಿತ್ತು. ಅದಕ್ಕೆ ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ಅಶ್ವಿನ್ ರೂಮಲ್ಲಿ ಬೆಂಕಿ ಹಚ್ಚಿ ಪೂಜನ್ ವಯಸ್ಸು ನಿಮಗ್ ಕೇಳೋ ಹಾಗ್ ಮಾಡಿ ನಿಮ್ಮನ್ನೆಲ್ಲರನ್ನು ಅಲ್ಲಿಗೆ ಓಡೋ ಹಾಗ್ ಮಾಡ್ದೆ. ಆಮೇಲೆ ನಿಮ್ಮನ್ನ ಒಳಗಡೆ ಹಾಗೆ ಲಾಕ್ ಮಾಡಿ ನಿನ್ ರೂಮ್ಗ್ ಹೋಗಿ ನಿನ್ ಫೋನ್ ತಗೊಂಡು ಅದ್ರಲ್ಲಿ ಇದ್ದಿದ್ದೆಲ್ಲಾನು ಡಿಲೀಟ್ ಮಾಡ್ದೆ. ಅಯ್ಯಯ್ಯೋ, ಯಾಕನು ಮುಖದಲ್ ಕೋಪ ಕಾಣಿಸ್ತಾ ಇದೆ? ಆ ಮುಖದಲ್ ಕಾಣೋ ಕೋಪ ನಾಲ್ಗೆ ಮೇಲೆ ಕಾಣಿಸ್ತಾನೆ ಇಲ್ವಲ್ಲ, ಯಾಕೆ? ನಾಲ್ಗೆ ಸಪೋರ್ಟ್ ಮಾಡ್ತಿಲ್ವಾ? ಅನು, ಇಷ್ಟಕ್ಕೆ ಮುಗೀತು ಅನ್ಕೋಬೇಡ. ಇನ್ಮೇಲೆ ಪ್ರತಿ ದಿನ ನೀನಿಡೋ ಪ್ರತಿಯೊಂದು ಹೆಜ್ಜೆಗೂ ನಾನು ಅಡ್ಗಾಲ್ ಹಾಕ್ತಾನೆ ಇರ್ತೀನಿ. ಏನ್ ಮಾಡ್ಬೇಕು, ಯಾವ ಕಡೆ ಓಡ್ಬೇಕು, ಹೇಗ್ ಬಚಾವ್ ಆಗ್ಬೇಕು ಅಂತ ಕನ್ಫ್ಯೂಸ್ ಆಗಿ ನೀನ್ ಒದ್ದಾಡೋ ಹಾಗೆ ಮಾಡ್ತೀನಿ. ಕೊನೆಗೊಂದಿನ ಸೇವಂತಿನಿ ನಿಜವಾದನು ನಾನಲ್ಲ ಅಂತ ನಿನ್ನ ಬಾಯಲ್ಲಿ ನೀನೇ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಈ ಸವಾಲಲ್ಲಿ ನಾನು ಗೆದ್ದೇ ಗೆಲ್ತೀನಿ. ಸಾಕು ಸುಮ್ನಿರೆ, ನಾನ್ ಸುಮ್ನಿದ್ದೀನಿ ಅಂತ ಬಾಯ್ ಬಂದಾಗ ಮಾತಾಡ್ತೇನೆ ಇದೆಯಾ? ಅಲ್ಲ, ನೀನ್ ಹೇಳ್ದಾಗ ನಾನು ಯಾಕೆ ಕೇಳ್ಬೇಕು? ನಾನೇ ಅನು, ನೀನ್ ಅಲ್ಲ. ಹೌದೌದು, ಇವಳೇ ನಿಜವಾದನು. ನೀನ್ ಹೇಳೋದನ್ನೆಲ್ಲ ನಾವು ನಂಬೋದಿಲ್ಲ. ನೀವ್ ನಂಬೋದು ಬಿಡೋದು ನನಗ್ ಬೇಕಾಗಿಲ್ಲ. ಅಜ್ಜಿ ಒಬ್ರು ನಂಬಿದ್ರೆ ಅಷ್ಟೇ ಸಾಕು. ಅಷ್ಟಕ್ಕೂ ಹುಲಿ ವೇಷದಲ್ಲಿರೋ ನರಿ ಬಣ್ಣ ಬದ್ಲಾದ್ಮೇಲೆ ನೀವು ನಂಬ್ತೀರಾ, ಊರು ನಂಬುತ್ತೆ. ನಂಬೋ ಹಾಗ ನಾನ್ ಮಾಡ್ತೀನಿ. ಅಂದ್ರೆ ಮೋಸ ಮಾಡ್ತೀನಿ ಅಂತ ಅರ್ಥ ಅಲ್ಲ, ಸತ್ಯ ಅರ್ಥ ಮಾಡಿಸ್ತೀನಿ. ಮಾಡ್ಸು ಮಾಡ್ಸು. ಅಷ್ಟರಲ್ಲಿ ಅವನೇ ನಿಜವಾದನು ಅಂತ ಅವಳೇ ಎಲ್ರಿಗೂ ತೋರಿಸ್ತಾಳೆ. ಸರಿ ಚಿಕ್ಕಪ್ಪ, ನೋಡೋಣ ಯಾರ್ ಅಸ್ಲಿ ಯಾರ್ ನಕಲಿ ಅನ್ನೋದನ್ನ. ಯಾರ್ ಗೆಲ್ತಾರೋ ಯಾರ್ ಸೋಲ್ತಾರೋ ಅನ್ನೋದ್ರ ಮೇಲೆ ಇವೆಲ್ಲ ನಿಂತಿದೆ. ಆದ್ರೆ ನನಗಂತೂ ಗ್ಯಾರಂಟಿ ಇದೆಪ್ಪ, ಗೆಲ್ಲೋದಂತೂ ನಾನೇ, ಸೋಲೋದು ಈ ಅನು. ವಾಯ್ಸ್ ರೈಸ್ ಮಾಡ್ಬೇಡ, ವಾಯ್ಸ್ ರೈಸ್ ಮಾಡೋದಕ್ಕೆ ನನಗೂ ಬರುತ್ತೆ. ಆದ್ರೆ ಅವಶ್ಯಕತೆ ಇಲ್ದಿರೋ ಜಾಗದಲ್ಲಿ ಗಂಟ್ಲು ಹರ್ಕೋಬಾರ್ದು ಅಂತ ದೊಡ್ಡೋರ್ ಹೇಳಿದಾರೆ ಅನು. ನಾನು ನಿನ್ ಹಾಗ್ ಕೂಗಾಡಲ್ಲ, ಏನ್ ಮಾಡ್ಬೇಕೋ ಮಾಡ್ ತೋರಿಸ್ತೀನಿ. ನೋಡುದ್ಯಾನು, ನಿನ್ಗೆ ಚಾಲೆಂಜ್ ಮಾಡೋಗ್ತಾಳೆ. ಅಯ್ಯ, ಇಂತ ಟೊಳ್ಳು ಮಾತುಗಳಿಗೆ ನೀನ್ ಹೆದರ್ಕೋಬೇಡ, ತಲೆ ಕೆಡ್ಸ್ಕೋಬೇಡ. ಈ ಚಾಲೆಂಜ್ ಅಲ್ಲಿ ಗೆಲ್ಲೋದು ನಾವೇ, ಯಾಕೆಂದ್ರೆ ನಿನ್ ಜೊತೆಲಿ ಯಾರಿರೋದು? ನಾವು.
ಅನು, ಯಾಕ ಒಂದೇ ಸಮ ಫೋನ್ ಮಾಡಿ ಮಾಡಿ ಹೊರಟಪ ಅಂತ ಪ್ರಾಣ ತಿಂತಿದ್ಯಾ? ಏನಾಯ್ತು ಅಂತದ್ದು? ನಾನು ಎಷ್ಟು ಮುಖ್ಯವಾದ ಕೆಲಸದಲ್ಲಿದ್ದೆ ಅಂತ ಗೊತ್ತಾ? ನನ್ನ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ಲಿಲ್ಲ, ಟಾರ್ಚರ್ ಕೊಟ್ಬಿಟ್ಟೆ. ಸರಿ ಹೇಳು, ಅದೇನ್ ವಿಷಯ ಅಂತ? ಲೂಸ್ ತರ ಮಾತಾಡ್ಬೇಡ ಸಾಕ್ಷಿ. ಆ ಕೆಲಸ ಹಾಳಾದ್ರೆ ನಾಳೆ ಮಾಡ್ಕೋಬಹುದು, ಆದ್ರೆ ಇಲ್ಲಿ ನನ್ ಕೆಲಸ ಎಕ್ಕೊಟ್ಟು ಹೋಗ್ತಾ ಇದೆ. ಯಾಮಾರದ್ರೆ ಇಬ್ರು ಜೈಲಲ್ಲಿ ಕುತ್ಕೋಬೇಕಾಗತ್ತೆ. ಆಮೇಲೆ ಎಲ್ ಹೋಗಿ ಏನ್ ಕೆಲಸ ಮಾಡ್ತೀಯಾ? ಏನ್ ಹೇಳ್ತಾ ಇದೀಯ ಅನು? ನಿಂಗೇನಾದ್ರೂ ಹುಚ್ಚಿಕಿಚ್ಚು ಹಿಡ್ದಿದ್ಯಾ? ನನಗೆ ಹಿಡ್ದಿಲ್ಲ. ಈಗ ನಾನು ಹೇಳೋ ಮಾತು ಕೇಳಿದ್ರೆ ನಿನಗೆ ಹಿಡಿಬಹುದು. ಅನು, ಅದೇನಂತ ವಿಷಯ ಸ್ಟ್ರೈಟ್ ಆಗಿ ಹೇಳು. ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಡ್ತು ಸಾಕ್ಷಿ. ಆ ವಿಡಿಯೋನ ತಗೊಂಡೋಗಿ ಎಲ್ರಿಗೂ ತೋರಿಸಿ ಆ ಶಾಂತನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ನಲ್ಲ, ಅದೆಲ್ಲ ಫ್ಲಾಪ್ ಆಗೋಯ್ತು. ಹೌದಾ? ಯಾಕೆ? ಯಾಕಾ? ಓ ಮೈ ಗಾಡ್, ಏನಿದು, ಹಿಂಗಾಗೋಯ್ತಲ್ಲ. ನನ್ ಪುಣ್ಯಕ್ಕೆ ಆ ಚಂದ್ರಕಾಂತ್ ಇವತ್ ಮನೆಗ್ ಬಂದಿದ್ದ. ಇವತ್ ಎರಡ್ರಲ್ಲಿ ಒಂದ್ ತೀರ್ಮಾನ ಮಾಡ್ಸಲ್ಲ ಅಂತ ನಾನ್ ಹೋದ್ರೆ ಅವನು ನನ್ ಕೆನ್ನೆಗ್ ಹೊಡೆದ್ಬಿಟ್ಟ. ನಾನು ಅವನ್ ಮಗಳ್ ಹೌದು ಅಲ್ವೋ ಅಂತ ಅನುಮಾನ ಅಂತೆ ಅವನ್ಗೆ. ಆ ಅನುಮಾನನ ಕ್ಲಿಯರ್ ಮಾಡಕ್ಕೆ ಡಿಎನ್ಎ ಟೆಸ್ಟ್ ಮಾಡಿಸ್ತಾನಂತೆ. ಅನು, ಏನಿದು, ಏನ್ ಆಗ್ತದೆ? ಯಾಕೆ ಹೀಗೆಲ್ಲ ನಮ್ಗೆ ತಿರುಗ್ಬಾಣ ಆಗ್ತದೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಸಾಕ್ಷಿ. ಆದ್ರೆ ಈಗ ನಾವು ತುಂಬಾ ಹುಷಾರಾಗಿ ಹೆಜ್ಜೆ ಇಡ್ಬೇಕು. ಆ ಡಿಎನ್ಎ ಟೆಸ್ಟ್ ಏನಾದ್ರೂ ನಡೆದ್ಬಿಟ್ರೆ ನಾನ್ ಸಿಕ್ಬಿಡೋದಂತೂ ಗ್ಯಾರಂಟಿ. ಡೋಂಟ್ ವರಿ ಅನು, ಇದೇನ್ ನಮ್ಗೇನು ಹೊಸ್ತ? ಆದ್ರೂ ಈ ಸತಿ ಸ್ವಲ್ಪ ಕಷ್ಟನೇ ಅನಿಸ್ತಿದೆ ಸಾಕ್ಷಿ. ಈ ಡಿಎನ್ಎ ಟೆಸ್ಟ್ ನಡೆಯೋದನ್ನ ನಾವ್ ಹೇಗಾದ್ರೂ ತಡಿಲೇಬೇಕು. ನಡಿಲೇಬೇಕು, ಹೌದು. ಆದ್ರೆ ತಡೆಯೋದು ಹೇಗೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಫುಲ್ ಟೆನ್ಷನ್ ಆಗ್ತಾ ಇದೆ. ಈಗ ನೀನೇ ಏನಾದ್ರೂ ಐಡಿಯಾ ಮಾಡ್ಬೇಕು. ಸಾಕ್ಷಿ, ಟೆನ್ಷನ್ ಆಗ್ಬೇಡ ಅನು. ನೀನು ಏನಾದ್ರೂ ಪ್ಲಾನ್ ಮಾಡ್ತೀನಿ. ಈ ಡಿಎನ್ಎ ಟೆಸ್ಟ್ ನಡೆದಿರೋ ಹಾಗೆ ನಾನ್ ನೋಡ್ಕೊಂತೀನಿ. ನೋಡ್ಕೋತೀನಿ ಅಲ್ಲ ಸಾಕ್ಷಿ, ನೋಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಾನು ನೀನು ಇಬ್ರು. ಸ್ಟಾಪ್ ಇಟ್ ಅನು, ಪದೇ ಪದೇ ಅದನ್ನೇ ಹೇಳ್ಬೇಡ. ಸ್ವಲ್ಪ ನನಗೂ ಯೋಚನೆ ಮಾಡಕ್ ಬಿಡು. ಡಿಎನ್ಎ ಟೆಸ್ಟ್ ಎಲ್ಲ ನಡೆಯಲ್ಲ. ಇನ್ನೊಂದ್ಸಲ ನಿನ್ ಬಾಯಲ್ಲಿ ಜೈಲ್ ಅನ್ನೋ ಹೆಸರು ಎತ್ಬೇಡ. ಓಕೆ, ಬಟ್ ಪ್ಲೀಸ್ ಡೂ ಸಮಥಿಂಗ್. ನಂಗೆ ತುಂಬಾ ಭಯ ಆಗ್ತಿದೆ. ಶಾಂತ, ಸಕ್ಕರೆ ಕೊಡು. ತಗೊಳ್ಳಿ. ತಗೋ, ಅಲ್ಲೇ ಇಟ್ಬಿಡು. ಶಾಂತ, ಕಲ್ಪನಾ, ಎಲ್ಲ ರೆಡಿನಾ? ಹಾ ಅತ್ತೆ, ಎಲ್ಲ ರೆಡಿ ಆಯ್ತು. ಅಮ್ಮ, ಪುರೋಹಿತರು ಹೇಳಿರೋ ಮುಹೂರ್ತಕ್ಕೆ ಇನ್ನೂ ಅರ್ಧ ಗಂಟೆ ಬಾಕಿ ಇದೆ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅಲ್ಲ, ಅದ್ ಹಾಗಲ್ಲ. ಆ ಹಾಲಿಗೆ ಬಾದಾಮಿ ಪೌಡರ್ ಆಗ್ತಾ? ಇಲ್ಲ ಅತ್ತೆ, ಈಗ ಹಾಕ್ತೀನಿ. ಏನಮ್ಮ ನೀನು? ಹಾಕ್ತೀನಿ ಅತ್ತೆ. ಅಯ್ಯೋ, ಇದೇನಿದು, ಎರಡೆರಡು ಸ್ಪೂನ್ ಆಗ್ತೆ. ಬಾ ಈ ಕಡೆ, ಇನ್ನೂ ಎರಡು ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಯ್ಯೋ ಅತ್ತೆ, ಅಷ್ಟೊಂದ ಅತ್ತೆ ಸಾಕು ಅನ್ಸುತ್ತೆ. ಅತ್ತೆ, ಏನ್ ಇಷ್ಟೊಂದು ಹಾಕ್ಬಿಟ್ರಿ ಬಾದಾಮಿ ಪೌಡರ್ ಅದು? ಅತ್ತೆ, ಮಾವನ್ಗೂ ನಿಮ್ ತಾಯಿ ಇಷ್ಟೇ ಬಾದಾಮಿ ಪೌಡರ್ ಹಾಕಿದ್ರಾ? ಏನು, ನನ್ನ ಕಾಲ ಎಳಿತಾ ಇದೀಯಾ? ಇಲ್ಲ ಅತ್ತೆ. ಅನು, ಮೇಲೆ ಅರ್ಜುನ್ ರೂಮ್ ನೋಡಿದ್ಯಾ? ಅಬ್ಬಾ, ಏನ್ ಅಲಂಕಾರ, ಏನ್ ಡೆಕೋರೇಷನ್, ಏನ್ ಲೈಟಿಂಗ್ ಮಾಡಿದಾರೆ ಗೊತ್ತಾ? ಈ ಸಿನಿಮಾದಲ್ಲಿ ತೋರಿಸ್ತಾ ನೋಡು, ಫಸ್ಟ್ ನೈಟ್ ಅಲಂಕಾರಗಳನ್ನ ಆತರ ರೆಡಿ ಮಾಡಿಟ್ಟಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ನೋಡಕ್ಕೆ ಎರಡು ಕಣ್ಸಾಲ್ದು. ನನ್ನ ಲೈಫಲ್ಲಿ ಯಾವತ್ತೂ ಈ ಥರ ಡೆಕೋರೇಷನ್ ನೋಡೇ ಇಲ್ಲ ನಾನು.